ಸ್ನೇಹಿತರೆ ಲಾ ಪಾಯಿಂಟ್ ಗೆ ಸ್ವಾಗತ ನಾವು ಈ ಆಸ್ತಿ ಮಾರಾಟ ಖರೀದಿ ಸಂದರ್ಭದಲ್ಲಿ ಯಾವ ಯಾವ ರೀತಿ ನಾವು ಕಾನೂನು ಅಡಿಯಲ್ಲಿ ದಾಖಲೆಗಳನ್ನು ನೋಡಬೇಕಾಗುತ್ತೆ ಆ ಮೂಲಕ ಒಂದು ನೆಮ್ಮದಿಯಾಗಿ ಒಂದು ಆಸ್ತಿಗೆ ಒಡೆಯರಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಸ್ನೇಹಿತರೆ ಇನ್ನು ಈ ಆಸ್ತಿ ಖರೀದಿ ಸಂದರ್ಭದಲ್ಲಿ ಬಹಳಷ್ಟು ದಾಖಲೆಗಳಿವೆ ಅದರಲ್ಲಿ ಬಹಳಷ್ಟು ದಾಖಲೆಗಳು ಸಣ್ಣ ಪುಟ್ಟ ದಾಖಲೆಗಳು ಆದರೆ ಬಹಳ ಮಹತ್ವಪೂರ್ಣ ದಾಖಲೆಗಳು ಅದರಲ್ಲಿ ಒಂದಾದ ವಂಶವೃಕ್ಷದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಸ್ನೇಹಿತರೆ ಇನ್ನು ವಂಶವೃಕ್ಷ ಅಂದ್ರೆ ಏನು ಅದರಲ್ಲಿ ಹೇಗೆ ಏನೇನು ವಿವರಗಳು ಇರ್ತವೆ ಹಾಗೂ ಅದು ಹೇಗೆ ಮಹತ್ವ ಎಷ್ಟು ಮಹತ್ವಪೂರ್ಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತು ವಂಶವೃಕ್ಷ ಎಲ್ಲಿ ಸಿಗುತ್ತೆ ಅದು ನೀವು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಒಂದು ವಂಶವೃಕ್ಷವನ್ನು ಕೊಡುವಂತ ಅಧಿಕಾರ ಕಂದಾಯ ಅಧಿಕಾರಿಗಳಿರುತ್ತೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಂದ್ರೆ ವಿಲೇಜ್ ಅಲ್ಲಿದ್ರೆ ವಿಲೇಜ್ ಅಕೌಂಟೆಂಟ್ ಕೊಡ್ತಾರೆ ನಮ್ಮ ನಗರಗಳಲ್ಲಿದ್ದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಏನು ಹೇಳ್ತಾರೆ ನಗರಪಾಲಿಕೆಯಲ್ಲಿ ಅವರು ಇದಕ್ಕೆ ಅವರಿಗೆ ಇದು ಇದು ಇದನ್ನು ಕೊಡುವಂಥ ಅಧಿಕಾರ ಇರುತ್ತೆ ನೀವು ಅವರಲ್ಲಿ ಹೋಗಿ ಅರ್ಜಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಡಬೇಕಾಗತ್ತೆ ಅಂದರೆ ರೇಷನ್ ಕಾರ್ಡ್ ಇರ್ಬೋದು ಇನ್ನಿತರ ಹಲವಾರು ದಾಖಲೆಗಳ ಮೂಲಕ ಅವರಿಗೆ ಪ್ರೂವ್ ಮಾಡಬೇಕಾಗುತ್ತೆ ಒಂದು ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಯಾರ್ಯಾರು ಆ ಒಂದು ಕುಟುಂಬದ ಸದಸ್ಯರಾಗಿ ಹಕ್ಕನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಅನ್ನೋದ್ರ ಬಗ್ಗೆ ಆ ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಆ ಒಂದು ಕಂದಾಯ ಇಲಾಖೆಯಲ್ಲೂ ಕೂಡ ಕೆಲವು ಒಂದು ದಾಖಲೆಗಳಿರ್ತವೆ ನೀವು ಕೊಟ್ಟಿರೋ ದಾಖಲೆಗಳಿಗೆ ವೆರಿಫೈ ಮಾಡೋದಕ್ಕೆ ಅದನ್ನು ವೆರಿಫೈ ಮಾಡಿ ನಂತರ ಅವರು ನಿಮಗೆ ಒಂದು ವಂಶವೃಕ್ಷವನ್ನು ಕೊಡ್ತಾರೆ ಈ ಒಂಥರ ಒಂದು ಸಿಕ್ಕ ಒಂದು ವಂಶವೃಕ್ಷನ ತೆಗೆದುಕೊಂಡು ನೀವು ಸಂಬಂಧಪಟ್ಟ ಅಧಿಕಾರಿಗಳ ಅಥವಾ ಕಚೇರಿಗಳಿಗೆ ಹೋದಾಗ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆಸ್ತಿ ವರ್ಗಾವಣೆ ಆಗುತ್ತೆ ಹಾಗಾಗಿ ಯಾರಾದರೂ ಒಂದು ಆಸ್ತಿನ ಖರೀದಿ ಮಾಡಬೇಕಾದ್ರೆ ಅವ್ರಿಗೇನಿರುತ್ತೆ ಅಂದರೆ ಮಾರಾಟ ಅಂದರೆ ಸೇಲ್ ಡೀಡ್ ಅನ್ನೋದು ಒಬ್ಬರ ಹೆಸರಿರುತ್ತೆ ಮರಣ ಹೊಂದಿದ ವ್ಯಕ್ತಿ ಹೆಸರಿರುತ್ತೆ ಆದರೆ ಈ ಒಂದು ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಇರ್ಬೋದು ಖಾತಾ ಇರ್ಬೋದು ಖಾತಾ ಎಕ್ಸ್ಟ್ರಾಕ್ಟ್ ಇರ್ಬೋದು ಅವರು ಲೀಗಲ್ ಹೇರ್ಸ್ ಅವ್ರ ಹೆಸರಿರುತ್ತೆ ಯಾರಿಗೆ ಹಕ್ಕು ಇರುತ್ತೋ ಅವ್ರಿಗೆ ಹಾಗಾಗಿ ಇವೆರಡನ್ನು ಇಟ್ಟುಕೊಂಡು ವಂಶವೃಕ್ಷವನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ಹೇಗೆ ಒಂದು ಕಾನೂನಿನ ಅಡಿಯಲ್ಲಿ ಯಾರು ಹೇಗೆ ಅದಕ್ಕೆ ಓನರ್ ಆಗ್ತಾರೆ ಅನ್ನೋದನ್ನು ನೋಡಿ ನಂತರ ಸರಿಯಾದ ವ್ಯಕ್ತಿಗಳಿಂದ ಅಗ್ರಿಮೆಂಟ್ಗೆ ಅಥವಾ ಸೇಲ್ ಡೀಡ್ಗೆ ಎಲ್ಲರ ಹತ್ರ ಸರಿಯಾಗಿ ಸಹಿಯನ್ನು ಪಡೆದು ನಂತರ ರಿಜಿಸ್ಟರ್ ಮಾಡಿಕೊಂಡ ಮೇಲೆ ಮಾತ್ರನೇ ಆ ಒಂದು ಒಂದು ಟ್ರಾನ್ಸಾಕ್ಷನ್ಗೆ ಲೀಗಲಿ ವ್ಯಾಲಿಡ್ ಇರುತ್ತೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಅದಕ್ಕೆ ಓನರ್ ಆಗ್ತೀರಾ ಸ್ನೇಹಿತರೆ ಈ ರೀತಿ ಇನ್ನಿತರ ಹಲವಾರು ಕಾನೂನು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನಮಸ್ಕಾರ